ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲೂ ಧಾರಾಕಾರ ಮಳೆಯಾಗ್ತಾ ಇದೆ. ಚಲಿಸ್ತಾ ಇದ್ದಂಥ ಕಾರಿನ ಮೇಲೆ ಬೃಹತ್ ಮರವೊಂದು ಬಿದ್ದಿದೆ. ಕಾರಿನಲ್ಲಿದ್ದ 5 ಮಂದಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಶಿವಮೊಗ್ಗ ಪಶ್ಚಿಮ ಸಂಚಾರಿ ಠಾಣೆಯ ಬಳಿ ಈ ಘಟನೆಯಾಗಿದೆ. ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲೂ ಕೂಡ ಧಾರಾಕಾರ ಮಳೆಯಾಗ್ತಾ ಇದೆ. ಚಲಿಸ್ತಾ ಇದ್ದಂಥ ಕಾರಿನ ಮೇಲೆಯೇ ಬೃಹತ್ ಗಾತ್ರದ ಮರವೊಂದು ಬಿದ್ದಿದೆ. ಕಾರಿನಲ್ಲಿ 5 ಜನ ಪ್ರಯಾಣ ಮಾಡ್ತಾ ಇದ್ರು. 5 ಜನಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಶಿವಮೊಗ್ಗ ಪಶ್ಚಿಮ ಸಂಚಾರಿ ಠಾಣೆಯ ಬಳಿ ಈ ಘಟನೆಯಾಗಿದೆ. ಕರಾವಳಿ ಜಿಲ್ಲೆ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಧಾರಾಕಾರ ಮಳೆಯಾಗ್ತಾ ಇದೆ. ಅದರ ಜೊತೆಗೆ ಮಲೆನಾಡು ಜಿಲ್ಲೆಗಳಲ್ಲೂ ಕೂಡ ಮಳೆಯಾಗ್ತಾ ಇದೆ. ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕಾರಿನಲ್ಲಿ 5 ಜನ ಪ್ರಯಾಣ ಮಾಡ್ತಾ ಇದ್ರು. ಏಕಾಏಕಿಯಾಗಿ ಒಂದು ಮರ ಕಾರಿನ ಮೇಲೆ ಬಿದ್ದಿದೆ. ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಕಾರು ಬೈಕ್ಗಳ ಮೇಲೆ ಬೃಹತ್ ಮರವೊಂದು ಬಿದ್ದಿದೆ. ಬೆಳಗಾವಿಯ ಮಜಗಾವಿಯಲ್ಲಿ ನಡೆದಂಥ ಘಟನೆ ಇದು. ಮರ ಬಿದ್ದು 2 ಕಾರು, 1 ಬೈಕು ಸಂಪೂರ್ಣವಾಗಿ ಜಖಮಾಗಿದೆ. ಉದ್ಯಮ ಭಾಗ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಕೇವಲ ಶಿವಮೊಗ್ಗ ಮಾತ್ರ ಅಲ್ಲ, ಬೆಳಗಾವಿಯಲ್ಲೂ ಕೂಡ ನಿರಂತರ ಮಳೆಯಾಗ್ತಾ ಇದೆ. ಇಲ್ಲೂ ಕಾರು ಮತ್ತು ಬೈಕ್ಗಳ ಮೇಲೆ ಬೃಹತ್ ಗಾತ್ರದ ಮರವೊಂದು ಬಿದ್ದಿದೆ. ಬೆಳಗಾವಿಯ ಮಜಗಾವಿಯಲ್ಲಿ ನಡೆದಿರುವಂಥ ಘಟನೆ. ಮರ ಬಿದ್ದು 2 ಕಾರು, 1 ಬೈಕ್ ಸಂಪೂರ್ಣ ಜಖಮಾಗಿದೆ. ಕಾರ್ನಲ್ಲಿ ಯಾರೂ ಇರಲಿಲ್ಲ ಅನಿಸುತ್ತೆ, ಬೈಕ್ನಲ್ಲೂ ಯಾರೂ ಇರಲಿಲ್ಲ. ನಿಲ್ಲಿಸಿದ್ರು, ಆ ಮನೆ ಪಕ್ಕ ನಿಲ್ಲಿಸಿದ್ರು. ಸೊ ದೊಡ್ಡ ಗಾತ್ರದ ಮರ, ಬೃಹತ್ ಗಾತ್ರದ ಮರ ಧರೆಗುರುಳಿ ಬಿದ್ದು ಬೈಕು ಕಾರು ಜಖಮಾಗಿದೆ. ಉದ್ಯಮ ಭಾಗ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ಜರುಗಿದೆ. ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲೂ ಧಾರಾಕಾರ ಮಳೆಯಾಗ್ತಾ ಇದೆ. ಚಲಿಸ್ತಾ ಇದ್ದಂಥ ಕಾರಿನ ಮೇಲೆ ಬೃಹತ್ ಮರವೊಂದು ಬಿದ್ದಿದೆ. ಕಾರಿನಲ್ಲಿದ್ದ 5 ಮಂದಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಶಿವಮೊಗ್ಗ ಪಶ್ಚಿಮ ಸಂಚಾರಿ ಠಾಣೆಯ ಬಳಿ ಈ ಘಟನೆಯಾಗಿದೆ. ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲೂ ಕೂಡ ಧಾರಾಕಾರ ಮಳೆಯಾಗ್ತಾ ಇದೆ. ಚಲಿಸ್ತಾ ಇದ್ದಂಥ ಕಾರಿನ ಮೇಲೆಯೇ ಬೃಹತ್ ಗಾತ್ರದ ಮರವೊಂದು ಬಿದ್ದಿದೆ. ಕಾರಿನಲ್ಲಿ 5 ಜನ ಪ್ರಯಾಣ ಮಾಡ್ತಾ ಇದ್ರು. 5 ಜನಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಶಿವಮೊಗ್ಗ ಪಶ್ಚಿಮ ಸಂಚಾರಿ ಠಾಣೆಯ ಬಳಿ ಈ ಘಟನೆಯಾಗಿದೆ. ಕರಾವಳಿ ಜಿಲ್ಲೆ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಧಾರಾಕಾರ ಮಳೆಯಾಗ್ತಾ ಇದೆ. ಅದರ ಜೊತೆಗೆ ಮಲೆನಾಡು ಜಿಲ್ಲೆಗಳಲ್ಲೂ ಕೂಡ ಮಳೆಯಾಗ್ತಾ ಇದೆ. ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕಾರಿನಲ್ಲಿ 5 ಜನ ಪ್ರಯಾಣ ಮಾಡ್ತಾ ಇದ್ರು. ಏಕಾಏಕಿಯಾಗಿ ಒಂದು ಮರ ಕಾರಿನ ಮೇಲೆ ಬಿದ್ದಿದೆ. ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಕಾರು ಬೈಕ್ಗಳ ಮೇಲೆ ಬೃಹತ್ ಮರವೊಂದು ಬಿದ್ದಿದೆ. ಬೆಳಗಾವಿಯ ಮಜಗಾವಿಯಲ್ಲಿ ನಡೆದಂಥ ಘಟನೆ ಇದು. ಮರ ಬಿದ್ದು 2 ಕಾರು, 1 ಬೈಕು ಸಂಪೂರ್ಣವಾಗಿ ಜಖಮಾಗಿದೆ. ಉದ್ಯಮ ಭಾಗ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಕೇವಲ ಶಿವಮೊಗ್ಗ ಮಾತ್ರ ಅಲ್ಲ, ಬೆಳಗಾವಿಯಲ್ಲೂ ಕೂಡ ನಿರಂತರ ಮಳೆಯಾಗ್ತಾ ಇದೆ. ಇಲ್ಲೂ ಕಾರು ಮತ್ತು ಬೈಕ್ಗಳ ಮೇಲೆ ಬೃಹತ್ ಗಾತ್ರದ ಮರವೊಂದು ಬಿದ್ದಿದೆ. ಬೆಳಗಾವಿಯ ಮಜಗಾವಿಯಲ್ಲಿ ನಡೆದಿರುವಂಥ ಘಟನೆ. ಮರ ಬಿದ್ದು 2 ಕಾರು, 1 ಬೈಕ್ ಸಂಪೂರ್ಣ ಜಖಮಾಗಿದೆ. ಕಾರ್ನಲ್ಲಿ ಯಾರೂ ಇರಲಿಲ್ಲ ಅನಿಸುತ್ತೆ, ಬೈಕ್ನಲ್ಲೂ ಯಾರೂ ಇರಲಿಲ್ಲ. ನಿಲ್ಲಿಸಿದ್ರು, ಆ ಮನೆ ಪಕ್ಕ ನಿಲ್ಲಿಸಿದ್ರು. ಸೊ ದೊಡ್ಡ ಗಾತ್ರದ ಮರ, ಬೃಹತ್ ಗಾತ್ರದ ಮರ ಧರೆಗುರುಳಿ ಬಿದ್ದು ಬೈಕು ಕಾರು ಜಖಮಾಗಿದೆ. ಉದ್ಯಮ ಭಾಗ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ಜರುಗಿದೆ. ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲೂ ಧಾರಾಕಾರ ಮಳೆಯಾಗ್ತಾ ಇದೆ. ಚಲಿಸ್ತಾ ಇದ್ದಂಥ ಕಾರಿನ ಮೇಲೆ ಬೃಹತ್ ಮರವೊಂದು ಬಿದ್ದಿದೆ. ಕಾರಿನಲ್ಲಿದ್ದ 5 ಮಂದಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಶಿವಮೊಗ್ಗ ಪಶ್ಚಿಮ ಸಂಚಾರಿ ಠಾಣೆಯ ಬಳಿ ಈ ಘಟನೆಯಾಗಿದೆ. ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲೂ ಕೂಡ ಧಾರಾಕಾರ ಮಳೆಯಾಗ್ತಾ ಇದೆ. ಚಲಿಸ್ತಾ ಇದ್ದಂಥ ಕಾರಿನ ಮೇಲೆಯೇ ಬೃಹತ್ ಗಾತ್ರದ ಮರವೊಂದು ಬಿದ್ದಿದೆ. ಕಾರಿನಲ್ಲಿ 5 ಜನ ಪ್ರಯಾಣ ಮಾಡ್ತಾ ಇದ್ರು. 5 ಜನಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಶಿವಮೊಗ್ಗ ಪಶ್ಚಿಮ ಸಂಚಾರಿ ಠಾಣೆಯ ಬಳಿ ಈ ಘಟನೆಯಾಗಿದೆ. ಕರಾವಳಿ ಜಿಲ್ಲೆ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಧಾರಾಕಾರ ಮಳೆಯಾಗ್ತಾ ಇದೆ. ಅದರ ಜೊತೆಗೆ ಮಲೆನಾಡು ಜಿಲ್ಲೆಗಳಲ್ಲೂ ಕೂಡ ಮಳೆಯಾಗ್ತಾ ಇದೆ. ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕಾರಿನಲ್ಲಿ 5 ಜನ ಪ್ರಯಾಣ ಮಾಡ್ತಾ ಇದ್ರು. ಏಕಾಏಕಿಯಾಗಿ ಒಂದು ಮರ ಕಾರಿನ ಮೇಲೆ ಬಿದ್ದಿದೆ. ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಕಾರು ಬೈಕ್ಗಳ ಮೇಲೆ ಬೃಹತ್ ಮರವೊಂದು ಬಿದ್ದಿದೆ. ಬೆಳಗಾವಿಯ ಮಜಗಾವಿಯಲ್ಲಿ
ನಡೆದಂಥ ಘಟನೆ ಇದು. ಮರಬಿದ್ದು ಎರಡು ಕಾರು ಒಂದು ಬೈಕು ಸಂಪೂರ್ಣವಾಗಿ ಜಖಮಾಗಿದೆ. ಉದ್ಯಮ ಭಾಗ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಕೇವಲ ಶಿವಮೊಗ್ಗ ಮಾತ್ರ ಅಲ್ಲ, ಬೆಳಗಾವಿಯಲ್ಲೂ ಕೂಡ ನಿರಂತರ ಮಳೆಯಾಗ್ತಾ ಇದೆ. ಇಲ್ಲೂ ಕಾರು ಮತ್ತು ಬೈಕ್ಗಳ ಮೇಲೆ ಬೃಹತ್ ಗಾತ್ರದ ಮರವೊಂದು ಬಿದ್ದಿದೆ. ಬೆಳಗಾವಿಯ ಮಜಗಾವಿಯಲ್ಲಿ ನಡೆದಿರುವಂಥ ಘಟನೆ, ಮರ ಬಿದ್ದು ಎರಡು ಕಾರು ಒಂದು ಬೈಕ್ ಸಂಪೂರ್ಣ ಜಖಮಾಗಿದೆ. ಕಾರ್ನಲ್ಲಿ ಯಾರೂ ಇರಲಿಲ್ಲ ಅನಿಸುತ್ತೆ, ಬೈಕ್ನಲ್ಲೂ ಯಾರೂ ಇರಲಿಲ್ಲ, ನಿಲ್ಲಿಸಿದ್ರು ಆ ಮನೆ ಪಕ್ಕ ನಿಲ್ಲಿಸಿದ್ರು. ಸೊ ದೊಡ್ಡ ಗಾತ್ರದ ಮರ, ಬೃಹತ್ ಗಾತ್ರದ ಮರ ಧರೆಗುರುಳಿ ಬಿದ್ದು ಬೈಕು ಕಾರು ಜಖಮಾಗಿದೆ. ಉದ್ಯಮ ಭಾಗ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ಜರುಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.